ಫ್ರೆಂಡ್ಸ್, ಯಾರಿಗೋಸ್ಕರ ಯಾವುದು ಕೂಡ ನಿಂತು ಹೋಗೋದಿಲ್ಲ. ಈ ಪ್ರಪಂಚ ಯಾವತ್ತು ಒಂದೇ ತರ ನಡೀತಾ ಹೋಗಲ್ಲ. ನೀನಿದ್ರೆ ನಿನ್ನ ಜೊತೆ ಜೊತೆಯಾಗಿ ನಡೀತಾ ಹೋಗುತ್ತೆ, ಒಂದ್ ವೇಳೆ ನೀನ್ ಇಲ್ಲದೆ ಹೋದ್ರೆ ಮತ್ತೊಬ್ಬರ ಜೊತೆ ಹೊರಟು ಹೋಗ್ತಾ ಇರುತ್ತೆ. ಅಸಲು ನಾನು ಈ ಮಾತುಗಳನ್ನ ಹೇಳೋದಕ್ಕೆ ಕಾರಣ, ಇಂಡಿಯಾದಲ್ಲಿ ಕಲರವ ಎಬ್ಬಿಸ್ತಾ ಇರುವಂತಹ ಬೆಂಗಳೂರಲ್ಲಿ ನಡೆದಂತಹ ರೇವ್ ಪಾರ್ಟಿ ಇನ್ಸಿಡೆಂಟ್. ಈ ಮಧ್ಯೆ ವೀಕೆಂಡ್ ಬಂದ್ರೆ ಸಾಕು, ಎಂಜಾಯ್ಮೆಂಟ್ಗೋಸ್ಕರಯೂ ಎಲ್ಲೆಂದ್ರಲ್ಲಿ ನುಗ್ತಾ ಇದೆ. ಪಬ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಚಿಲ್ಲಾಗ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಸೀಕ್ರೆಟ್ ಪ್ಲೇಸ್ಗಳಲ್ಲಿ ರೈನ್ ಪಾರ್ಟಿಗಳು, ರೇವ್ ಪಾರ್ಟಿಗಳು ಮಾಡ್ಕೊಳ್ತಾ ಮತ್ತಲ್ಲಿ ಮುಳುಗಿ ತೇಳ್ತಾ ಇದ್ದಾರೆ. ಇನ್ನು ಈ ತರದ ಪಾರ್ಟಿಗಳು ನಡೀತಾ ಇದ್ದಾವೆ ಅನ್ನೋದನ್ನ ತಿಳ್ಕೊಂಡು ಪೊಲೀಸರು ಕೂಡ ರೈಡ್ ಮಾಡ್ತಾ ಇರೋದ್ರಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಬೀಳ್ತಾ ಇದ್ದಾರೆ. ಹಾಗೇನೆ ಆ ಪಾರ್ಟಿಗಳಲ್ಲಿ ಸಾಮಾನ್ಯರಷ್ಟೇ ಅಲ್ಲ, ಸೆಲೆಬ್ರಿಟಿಗಳು ಕೂಡ ಸಿಕ್ಕಿಬೀಳ್ತಾ ಇದ್ದಾರೆ. ಅಸಲು ಈ ರೇವ್ ಪಾರ್ಟಿಗಳಂದ್ರೆ ಏನು, ಅಂಡ್ ಅಲ್ಲಿಗೆ ಸೆಲೆಬ್ರಿಟಿಗಳೇ ಯಾಕೆ ಹೋಗ್ತಾರೆ, ಇನ್ನು ನಿಜವಾಗ್ಲೂ ಅಂತ ಪಾರ್ಟಿಗಳಲ್ಲಿ ವ್ಯಭಿಚಾರ ನಡೆಯುತ್ತಾ ಅನ್ನುವಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನೆಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. 1960ರ ದಶಕದಲ್ಲಿ ಯುರೋಪಿಯನ್ ದೇಶಗಳ ಜನರು ಪಾರ್ಟಿ ಅನ್ನುವಂತ ಹೆಸರಲ್ಲಿ ಸ್ನೇಹಿತರು, ಕುಟುಂಬಸ್ಥರು ಒಂದೇ ಪ್ಲೇಸ್ ಅಲ್ಲಿ ಸೇರಿ ಮದ್ಯಪಾನವನ್ನ ಮಾಡ್ತಾ ಲೈವ್ ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು. ಇನ್ನು 1980ರ ದಶಕಕ್ಕೆ ಬರುವಷ್ಟರಲ್ಲಿ ಈ ಪಾರ್ಟಿಗಳು ಕೂಡ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಡ್ರಿಂಕ್ಸ್ ನ ಜೊತೆಯಲ್ಲಿ ಹುಡುಗಿಯರನ್ನು ಕೂಡ ಕರೆಸಿಕೊಂಡು ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಆದ್ರೆ 1990ರ ದಶಕಕ್ಕೆ ಬರುವಷ್ಟರಲ್ಲಿ ಈ ಹಿಂದೆ ನಡೀತಾ ಇದ್ದಂತ ಪಾರ್ಟಿಗಳೇ ರೇವ್ ಪಾರ್ಟಿಗಳಾಗಿ ಬದಲಾಗಿ ಹೋದವು. ಹೇಳ್ಬೇಕಂದ್ರೆ ರೇವ್ ಅಂದ್ರೇನೆ ಫನ್, ಎಂಜಾಯ್ಮೆಂಟ್ ಅಂತ ಅರ್ಥ. ಇನ್ನು ಈ ಪಾರ್ಟಿಗಳಲ್ಲಿ ಎಲೆಕ್ಟ್ರಿಕ್ ಟ್ರಾನ್ಸ್ ಮ್ಯೂಸಿಕ್, ಲೈಟಿಂಗ್, ಡ್ರಿಂಕ್ಸ್ ಮತ್ತು ಮಾದಕ ವಸ್ತುಗಳ ಜೊತೆಗೆ ಹುಡುಗಿಯರನ್ನು ಕೂಡ ಪಾರ್ಟಿಗಳಿಗೆ ಕರ್ಕೊಂಡು ಬಂದು ಎಂಜಾಯ್ಮೆಂಟ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅರೇಂಜ್ ಮಾಡ್ತಾರೆ. ಆದ್ರೆ ಈ ತರದ ಪಾರ್ಟಿಗಳಿಗೆ ಸಾಮಾನ್ಯ ಜನರಿಗೆ ಎಂಟ್ರಿ ಇರೋದಿಲ್ಲ. ಹೇಳ್ಬೇಕಂದ್ರೆ ಇದು ದುಡ್ಡಿರುವಂತ ಶ್ರೀಮಂತರು ತುಂಬಾ ಸೀಕ್ರೆಟ್ ಆಗಿ ತಮಗೆ ಇಷ್ಟವಾದಂತ ಸೆಲೆಬ್ರಿಟಿಗಳ ಜೊತೆಯಲ್ಲಿ 24 ಗಂಟೆಗಳಿಂದ ಹಿಡಿದು 4 ದಿನಗಳವರೆಗೆ ಎಂಜಾಯ್ ಮಾಡುವಂತಹ ಪಾರ್ಟೀಸ್ ಅನ್ಬೋದು. ಹೀಗೆ ಈ ಪಾರ್ಟಿಗಳನ್ನ ದುಡ್ಡಿರುವಂತ ಸೆಲೆಬ್ರಿಟಿಗಳು ಅಥವಾ ಪೊಲಿಟಿಷಿಯನ್ಗಳ ಮಕ್ಕಳು ತಮ್ಮ ಬರ್ತ್ಡೇಗಳಿಗೆ ಅಥವಾ ಇತರ ಅಕೇಶನ್ಗಳಿಗೋಸ್ಕರ ತಮ್ಮ ಕ್ಲೋಸ್ ಫ್ರೆಂಡ್ಗಳ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಸಿಟಿ ಔಟ್ಸ್ಕರ್ಟ್ಸ್ ನಲ್ಲಿ ಇರುವಂತ ಲಕ್ಸುರಿ ವಿಲ್ಲಾಗಳು ಅಥವಾ ಫಾರ್ಮ್ ಹೌಸ್ ಗಳಲ್ಲೂ ಅರೇಂಜ್ ಮಾಡ್ಕೊಳ್ತಾರೆ. ಇನ್ನು ಈ ತರದ ಪಾರ್ಟಿಗಳಲ್ಲಿ ಹುಡುಗಿಯರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ ಆ ಪಾರ್ಟಿಗಳಲ್ಲಿ ಪಾಲ್ಗೊಳ್ಳುವಂತ ಅತಿಥಿಗಳಿಗೆ ಇಷ್ಟವಾಗುವಂತಹ ಸೀರಿಯಲ್, ಸಿನಿಮಾ ಆರ್ಟಿಸ್ಟ್ ಗಳಾಗಿರ್ಬೋದು ಅಥವಾ ಮಾಡೆಲ್ಸ್ ಅನ್ನ ಅರೇಂಜ್ ಮಾಡ್ತಾರೆ. ಅಂಡ್ ಅದಕ್ಕೋಸ್ಕರನೇ ಪಿಂಪ್ ಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಪಿಂಪ್ ಅಂದ್ರೆ ಹುಡುಗಿಯರನ್ನ ಸಪ್ಲೈ ಮಾಡುವಂತವರು ಅಂತ ಅರ್ಥ. ಇನ್ನು ರೇವ್ ಪಾರ್ಟಿಗಳಲ್ಲಿ ಪಿಂಪ್ ಆಗಿ ವ್ಯವಹಾರ ಮಾಡೋದು ಸೀರಿಯಲ್ಗಳಲ್ಲಾಗ್ಲಿ ಸಿನಿಮಾಗಳಲ್ಲಾಗ್ಲಿ ಒಂದು ಕಾಲದಲ್ಲಿ ಹೀರೋಯಿನ್ ಆಗಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ ನಂತರ ಅವಕಾಶಗಳು ಇಲ್ಲದಂತಾಗಿ ಮನೆಯಲ್ಲಿ ಖಾಲಿ ಕುಳಿತಿರುವಂತವರಲ್ಲಿ ಕೆಲವರು ಈ ತರದ ವ್ಯವಹಾರಗಳನ್ನ ನಡೆಸ್ತಾರೆ ಅಂತ ಹೇಳ್ಬೋದು. ಇನ್ನು ಹುಡುಗಿಯರು ದುಡ್ಡು ಮಾಡೋದಕ್ಕೋಸ್ಕರನೇ ಈ ಸಿನಿಮಾಗಳು, ಸೀರಿಯಲ್ಗಳು ಅಂತ ಬರ್ತಾರೆ. ಆದ್ದರಿಂದ ಈ ಪಿಂಪ್ಗಳವರಿಗೆ ದುಡ್ಡಿನ ಆಸೆಯನ್ನು ತೋರಿಸಿ 2-3 ದಿನಗಳಿಗೆ ಅವರನ್ನ ಬುಕ್ ಮಾಡಿಕೊಂಡು ಆ ತರಹದ ಪಾರ್ಟಿಗಳಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಸಿನಿಮಾ ಆರ್ಟಿಸ್ಟ್ಗಳಿಗೂ ಕೂಡ ಅವರ ಮಾರ್ಕೆಟ್ ರೇಟ್ ಅನ್ನ ಆಧರಿಸಿನೇ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಇಂಡಸ್ಟ್ರಿಯ ಹೊಸ ಹೀರೋಯಿನ್ ಆಗಿದ್ರೆ ಒಂದ್ ರೇಟ್ ಅನ್ನ ಅಥವಾ 4-5 ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರೆ ಮತ್ತೊಂದು ರೇಟ್ ಅನ್ನ, ಹಾಗೇನೆ ಸ್ಟಾರ್ ಹೀರೋಯಿನ್ ಆಗಿದ್ರೆ ಇನ್ನೊಂದಷ್ಟು ಜಾಸ್ತಿ ರೇಟ್ ಅನ್ನ ಫಿಕ್ಸ್ ಮಾಡಿ ಈ ತರದ ರೇವ್ ಪಾರ್ಟಿಗಳಿಗೆ ಕರ್ಕೊಂಡು ಹೋಗ್ತಾರೆ. ಹೇಳ್ಬೇಕಂದ್ರೆ ಈ ತರದ ಪಿಂಪ್ ಪಾತ್ರಗಳನ್ನ ಕೆಲವೊಂದ್ಸಾರಿ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟರ್ಗಳು ಕೂಡ ಪೋಷಣೆ ಮಾಡ್ತಾರೆ. ಯಾಕಂದ್ರೆ ಈ ಬಣ್ಣ ಬಣ್ಣದ ಮಾಯಾಲೋಕ ಕೇವಲ ದುಡ್ಡಿನ ಮೇಲೇನೆ ಆಧಾರವಾಗಿರುತ್ತೆ. ಆದ್ದರಿಂದ ಫಿನಾನ್ಶಿಯಲ್ ಸಪೋರ್ಟ್ಗೋಸ್ಕರ ಈ ತರದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ನಿಮಗೆ ಪೂರ್ತಿಯಾಗಿ ಅರ್ಥವಾಗುವಂತೆ ಹೇಳ್ಬೇಕಂದ್ರೆ ತುಂಬಾ ಜನ ಸೀರಿಯಲ್, ಸಿನಿಮಾಗಳ ನಟ ನಟಿಯರು ಫಾರಿನ್ ವೆಕೇಶನ್ ಗಳಿಗೆ ಅಂತ ಹೋಗ್ತಾ ಅಲ್ಲಿ ತೆಗೆಸಿಕೊಂಡಂತ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡೋದನ್ನ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ. ಅಸಲವರಿಗೆ ಯಾವುದೇ ಸಿನಿಮಾ ಅವಕಾಶಗಳು ಇಲ್ಲದೆ ಹೋದ್ರೂ ಕೂಡ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡುವಂತವರನ್ನು ಕೂಡ ಈ ಫಾರಿನ್ ಇವೆಂಟ್ಗಳಿಗೆ ಯಾಕೆ ಕರೀತಾರೆ ಅನ್ನುವಂತ ಅನುಮಾನಗಳು ನಿಮ್ಗೆ ಆಗಾಗ ಬಂದಿರಬಹುದು. ನಿಜ ಹೇಳ್ಬೇಕಂದ್ರೆ ಇವರು ಫಾರಿನ್ ಇವೆಂಟ್ಗಳ ಹೆಸರಲ್ಲಿ ಫಾರಿನ್ಗೆ ಹೋಗಿ ಅಲ್ಲಿ ನಡೆಯುವಂತ ಪ್ರೈವೇಟ್ ಪಾರ್ಟಿಗಳಲ್ಲಿ ಪಾಲ್ಗೊಂಡು 10 ದಿನಗಳಿಂದ ಹಿಡಿದು 30 ದಿನಗಳವರೆಗೂ ದುಬೈ, ಲಂಡನ್, ಕೆನಡಾ, US, ಶ್ರೀಲಂಕಾದಂತ ದೇಶಗಳಲ್ಲಿ ದಿನಕ್ಕೆ 25,000 ರಿಂದ 2 ಲಕ್ಷದವರೆಗೂ ತೆಗೆದುಕೊಳ್ತಾ ಇವೆಂಟ್ಸ್ ಹೆಸರಲ್ಲಿ ವೇಷವಾಟಿಕೆಯನ್ನು ಮಾಡ್ತಾ ಸಂಪಾದನೆ ಮಾಡ್ತಾ ಇರ್ತಾರೆ. ಹೀಗೆ ಅವರು 1 ತಿಂಗಳ ಕಾಲ ಫಾರಿನ್ನಲ್ಲೇ ಇದ್ಕೊಂಡು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡಿ ಇಂಡಿಯಾಕ್ಕೆ ಬರ್ತಾರೆ ಮತ್ತು ಇಲ್ಲಿಗೆ ಬಂದ ನಂತರ ಮನೆಗಳನ್ನು ತೆಗೆದುಕೊಂಡು ಕಾರುಗಳನ್ನು ಪರ್ಚೇಸ್ ಮಾಡಿ ಹಾಗೇನೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಸಾಮಾನ್ಯ ಜನರೊಳಗೆ ಜಲ ಸುಟ್ಟಿಕೊಳ್ಳುವಂತೆ ಮಾಡ್ತಾರೆ ಮತ್ತು ಆ ಮೂಲಕ ಜನರನ್ನ ದಾರಿ ತಪ್ಪಿಸತೊಡಗ್ತಾರೆ. ಇನ್ನು ಇದಕ್ಕೆ ಎಕ್ಸಾಂಪಲ್ ಆಗಾಗ ಫಾರಿನ್ಗಳಲ್ಲಿ ನಡೆಯುವಂತಹ ಎಕ್ಸ್ ರಾಕೆಟ್ ಅನ್ಬೋದು. ಆಗಾಗ ಸುದ್ದಿಯಾಗುವಂತಹ ಈ ಕೇಸ್ಗಳಲ್ಲಿ ಸಿನಿಮಾಗಳು ಮತ್ತು ಸೀರಿಯಲ್ ಆರ್ಟಿಸ್ಟ್ಗಳು ಅಲ್ಲಿಗೆ ಹೋಗಿ 1 ತಿಂಗಳಿಂದ 1.5 ತಿಂಗಳವರೆಗೂ ಅಲ್ಲಿ ಉಳ್ಕೊಳ್ತಾರೆ. ನಂತರ ಪ್ರೋಗ್ರಾಮ್ ಆರ್ಗನೈಸರ್ಸ್ ಹೇಳುವಂತಹ ಪಾರ್ಟಿಗಳಿಗೆ ಹೋಗ್ತಾ ಕ್ಲೈಮ್ಸ್ ಅನ್ನ ಎಲ್ಲಾ ವಿಧದಲ್ಲೂ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದ್ರು.
ಇನ್ನು ಸಾಮಾನ್ಯವಾಗಿ ಈ ತರದ ಗ್ಯಾಂಗ್ಗಳ ಮೇಲೆ ಅಲ್ಲಿನ ಪೊಲೀಸರಿಗೆ ಡೌಟ್ ಬರೋದ್ರಿಂದ ಇಲ್ಲಿಂದ ಹೋದಂತ ಸೆಲೆಬ್ರಿಟಿಗಳ ಮೇಲೆ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೂಡ ಆ ಸಂಬಂಧವಾಗಿ ಯಾವುದೇ ಸುದ್ದಿಗಳು ಕೂಡ ಹೆಚ್ಚಾಗಿ ಹೊರಕ್ಕೆ ಬರುವುದಿಲ್ಲ. ಇನ್ನು ಕೆಲವೊಂದ್ ಸಾರಿ ಆ ತರದ ಹೆಸರುಗಳು ಕೇಳ್ಬಂದ್ರು ಕೂಡ ಆಮೇಲೆ ಆ ನಟಿಯರು ಅದ್ ನಾವಲ್ಲ ಅಂತ ಹೇಳಿ ಜಾರಿಕೊಂಡು ಬಿಡ್ತಾರೆ. ಸೊ ಹೀಗಾಗಿನೆ ತುಂಬಾ ಜನ ಸೆಲೆಬ್ರಿಟಿಗಳು ಇಂಡಿಯಾದಲ್ಲಿ ವ್ಯಭಿಚಾರವನ್ನ ಮಾಡಿ ಸಿಕ್ಕಾಕೊಂಡ್ರೆ ಇರುವಂತ ಮಾನ ಮರ್ಯಾದೆ ಹೊರಟೋಗುತ್ತೆ ಅನ್ಕೊಂಡು ಇವೆಂಟ್ಗಳ ಹೆಸರಲ್ಲಿ ಫಾರಿನ್ಗೆ ಹೋಗ್ತಾರೆ. ಒಂದ್ ವೇಳೆ ಅಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡ್ರು ಕೂಡ ಆ ಇವೆಂಟ್ಗಳನ್ನ ಆರ್ಗನೈಸ್ ಮಾಡುವಂತ ದೊಡ್ಡ ದೊಡ್ಡ ಜನರು ಆ ಸುದ್ದಿ ಹೊರಕ್ಕೆ ಬರದಂತೆ ತಡೀತಾರೆ. ಆದ್ದರಿಂದ ತುಂಬಾ ಜನ ಸೆಲೆಬ್ರಿಟಿಗಳು ಫಾರಿನ್ಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅನ್ಬಹುದು. ಇನ್ನು ಇದೀಗೆ ಇರಬೇಕಾದ್ರೆ ಟಾಪ್ ಹೀರೋಯಿನ್ಗಳು ಕೂಡ ರೇವ್ ಪಾರ್ಟಿಗಳಲ್ಲಿ ಪಾಲ್ಗೊಳ್ತಾರೆ. ಅಂಡ್ ಆಗ್ಲೇ ಅವರಿಗೆ ಒಂದೊಳ್ಳೆ ಕಾಂಟ್ಯಾಕ್ಟ್ಗಳು ಸಿಕ್ಕಿ ಲಕ್ಸುರಿ ಆದಂತ ಲೈಫಿನ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡೋದಕ್ಕೆ ಚಾನ್ಸ್ಗಳು ಸಿಗ್ತವೆ. ಆದ್ದರಿಂದ ಅವರು ಕೂಡ ಈ ತರದ ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ಬಹುದು. ಎಕ್ಸಾಂಪಲ್, ದೀಪಿಕಾ ಪಡುಕೋಣೆ, ಕತ್ರಿನಾ ಕೈಫ್, ಆಮಿ ಜಾಕ್ಸನ್ ತಾವು ಮಾಡ್ಲಿಂಗ್ ಮಾಡ್ತಿದ್ದಂತ ದಿನಗಳಲ್ಲಿ ವಿಜಯ್ ಮಲ್ಲೆ ಅರೇಂಜ್ ಮಾಡ್ತಾ ಇದ್ದಂತ ಪ್ರತಿಯೊಂದು ರೇವ್ ಪಾರ್ಟಿಗೆ ಕೂಡ ಹೋಗ್ತಾ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಗಳನ್ನ ಪಡ್ಕೊಂಡ್ರು ಅನ್ನೋದು ಸುಳ್ಳೇನೂ ಅಲ್ಲ. ಇನ್ನು ಇದೇ ವಿಷಯವನ್ನ ವಿಜಯ್ ಮಲ್ಯ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳ್ಕೊಂಡಿದ್ದ. ಇನ್ನು ಇದೇ ಹೈವೇಲಿ ಶೆರ್ಲಿನ್ ಚೋಪ್ರಾ, ಜ್ಯೋತಿ ಬಸು, ಮಿಸ್ಟಿ ಮುಖರ್ಜಿ, ಸೀಮಾ ಸಂಗೀತ ಬಾಲನ್ ಅಂತ ತುಂಬಾ ಜನ ಆರ್ಟಿಸ್ಟ್ ಗಳಿಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಗದಂತಾಗಿ ಪ್ರೈವೇಟ್ ಪಾರ್ಟಿಗಳ ಹೆಸರಲ್ಲಿ ವ್ಯಭಿಚಾರವನ್ನು ಮಾಡ್ತಾ ತುಂಬಾ ದುಡ್ಡನ್ನ ಸಂಪಾದಿಸಿ ಒಂದು ಕಾಲದಲ್ಲಿ ಪೊಲೀಸರಿಗೆ ರಿಟೈನ್ಡ್ ಆಗಿ ಸಿಕ್ಕಿಬಿದ್ದಿದ್ರು. ಇನ್ನು ಈ ತರದ ರೇವ್ ಪಾರ್ಟಿಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳ ರೂಮ್ಗಳಲ್ಲಿ ಸಿಕ್ಕಿಬಿದ್ದಂತವರ ದೊಡ್ಡ ಲಿಸ್ಟೇ ಇದೆ. ಆದರೂ ಸೀಕ್ರೆಟ್ ಆಗಿಯೇ ನಡೆಯುವಂತಹ ಎಷ್ಟೋ ಇನ್ಸಿಡೆಂಟ್ಗಳು ಹೊರಕ್ಕೆ ಬರೋದೇ ಇಲ್ಲ. ಆದರೆ ಈ ಕೆಲಸಗಳನ್ನ ಮಾಡೋದ್ರಿಂದ ಯಾರು ಕೂಡ ನೊಂದ್ಕೊಳ್ಳೋದಿಲ್ಲ. ಯಾಕಂದ್ರೆ ಕೆಲವರು ಸೀರಿಯಲ್ಲು ಸಿನಿಮಾ ಅಂತ ಬರ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬೇಕಾಗಿದ್ದು ದುಡ್ಡೇ. ಆದ್ದರಿಂದ ಅದು ಯಾವ ರೀತಿ ಬಂದರೂ ಪರವಾಗಿಲ್ಲ. ಇನ್ನು ನೀವು ಕೇಳಬಹುದು, ಇಂಡಸ್ಟ್ರಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಹೀಗೆ ಇರ್ತಾರಾ ಅಂತ. ನಿಜ ಹೇಳ್ಬೇಕಂದ್ರೆ ಎಲ್ಲೋ ಕೆಲವರು ಈ ತರ ಎಲ್ಲ ಇಲ್ದೇ ಇರ್ಬೋದು. ಆದ್ರೆ ಆಲ್ಮೋಸ್ಟ್ ಆಲ್ ಇಂಡಸ್ಟ್ರಿ ಹಣದ ಮೇಲೆ ಮತ್ತು ಕಾಂಪ್ರಮೈಸ್ಗಳ ಮೇಲೆನೆ ನಡೀತಾ ಹೋಗುತ್ತೆ. ಇನ್ನು ಇದೆಲ್ಲ ಒಂದ್ ಕಡೆ ಆದ್ರೆ ಈ ತರದ ರೇವ್ ಪಾರ್ಟಿಗಳನ್ನ ರಾಜಕಾರಣಿಗಳು ಉದ್ಯೋಗಪತಿಗಳು ಅರೇಂಜ್ ಮಾಡಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಲಕ್ಷಗಳನ್ನ ಕೋಟಿಗಳನ್ನ ಖರ್ಚು ಮಾಡ್ತಾರೆ. ಆದ್ದರಿಂದ ಇಂತಹ ಲಕ್ಸುರಿಯಸ್ ಆದಂತಹ ಪಾರ್ಟಿಗಳಿಗೆ ಹೋಗೋದಕ್ಕೋಸ್ಕರ ಕೂಡ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಇನ್ನು ಈ ಪಾರ್ಟಿಗಳಲ್ಲಿ ಡ್ರಗ್ಸ್ ಡ್ರಿಂಕ್ಸ್ ಸಿಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಆದ್ರೆ ರೀಸೆಂಟ್ ಆಗಿ ಎಲಿವಿಷನ್ ಯೂಟ್ಯೂಬರ್ ಇಂತಹ ಪಾರ್ಟಿಗಳಲ್ಲಿ ಸ್ನೇಕ್ ಬೈಟ್ ಅನ್ನೋದು ಇರುತ್ತೆ ಅಂತಲೂ ಅದನ್ನ ತೆಗೆದುಕೊಂಡ್ರೆ 4 ತಿಂಗಳಿಂದ 5 ತಿಂಗಳವರೆಗೂ ಆ ಮುತ್ತು ಹಾಗೆ ಇರುತ್ತೆ ಅಂತಲೂ ಹೇಳಿದ್ದ. ಅಂಡ್ ಅದನ್ನ ಕೋಬ್ರಾ ಹಾವಿನ ಪಾಯ್ಸನ್ ಅಂತಲೂ, ಹಾಗೆ ಅದರ ರೇಟು ಮಾರ್ಕೆಟ್ ಅಲ್ಲಿ ಲೀಟರ್ಗೆ 200 ಕೋಟಿ ಇರುತ್ತೆ ಅಂತಲೂ ಹೇಳಿದ್ದ. ಜೊತೆಗೆ ಈ ತರದ ಪಾರ್ಟಿಗಳಲ್ಲಿ ಆ ತರದ ಸ್ನೇಕ್ ಬೈಟ್ ತಗೊಳ್ಳತಕ್ಕಂತ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಅಂತಲೂ ಹೇಳಿದ್ದ. ಸೊ ಹಾಗಾಗಿ ನೇನು ಈ ಯೂಟ್ಯೂಬರ್ ಎಲ್ವಿಶ್ ಕೆಲವೇ ದಿನಗಳಲ್ಲಿ ಕೋಟಿಗಳನ್ನ ಸಂಪಾದಿಸಿದ್ದಾನೆ ಅನ್ನುವಂತಹ ಸುದ್ದಿಗಳು ಆ ಟೈಮಲ್ಲಿ ಮೀಡಿಯಾಗಳಲ್ಲಿ ಹಲ್ಚಲೆಬ್ಬಿಸಿದ್ವು. ಆಮೇಲೆ ಈತನ ಮೇಲೆ ಕೇಸ್ ಫೈಲ್ ಮಾಡಿ ಅರೆಸ್ಟ್ ಮಾಡಲಾಯಿತು. ಆದರೆ ಕೆಲವು ತಿಂಗಳುಗಳ ನಂತರ ಆತ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಮನೆಗೋದ. ಫ್ರೆಂಡ್ಸ್, ಈ ತರದ ರೇವ್ ಪಾರ್ಟಿಗಳಲ್ಲಿ ಯಾವಾಗಲೂ ಏನಾದರೂ ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗೇನೆ ಆ ಮತ್ತು ಪದಾರ್ಥಗಳಿಂದ 2-3 ದಿನಗಳ ಕಾಲ ಮತ್ತಲ್ಲೇ ಇರ್ತಾರೆ. ಆದ್ದರಿಂದ ಆ ಪಾರ್ಟಿಗಳು ನಡೆಯುವಂತ ಪ್ಲೇಸಲ್ಲಿ ಚಿಲ್ ರೂಮ್ಸ್ ಅನ್ನು ಕೂಡ ಅರೇಂಜ್ ಮಾಡ್ತಾರೆ. ಅಂಡ್ ಈ ರೂಮ್ಗಳಲ್ಲಿ ಅವರಿಗೆ ಇಷ್ಟವಾದಂತ ಮಾಡೆಲ್ಸ್ ಸೆಲೆಬ್ರಿಟಿಗಳ ಜೊತೆ ಎಷ್ಟೇ ಟೈಮ್ ಬೇಕಾದರೂ ಎಂಜಾಯ್ ಮಾಡಬಹುದು. ಇನ್ನು ಒಂದೊಂದ್ ಸಾರಿ ಆ ಪೆಡ್ಲರ್ಸ್ಗೆ ಮತ್ತು ಆ ಹುಡುಗಿಯರನ್ನ ಕರ್ಕೊಂಡು ಬರುವಂತ ಪಿಂಪ್ಗಳ ನಡುವೆ ಆಗಾಗ ಜಗಳವಾಗೋದು ಉಂಟು. ಆಗ ಅಲ್ಲಿರುವಂತವರೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಹೀಗೆ ಅವರ ಮೇಲೆ ರೈಡ್ ಮಾಡಿ ಇಟ್ಕೊಂಡಂತ ಪೊಲೀಸರು ತಮ್ಮ ರೈಡ್ ಅಲ್ಲಿ ಸೆಲೆಬ್ರಿಟಿಗಳು ಪೊಲಿಟಿಷಿಯನ್ಸ್ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಆದರೂ ಅವರ ಹೆಸರುಗಳನ್ನು ಮಾತ್ರ ಎಲ್ಲೂ ಹೇಳೋದಿಲ್ಲ. ಅಂಡ್ ಆ ಅರೆಸ್ಟ್ ಮಾಡಿದಂತ ಕೇಸು ಕೂಡ ಬರ್ತಾ ಬರ್ತಾ ಹಾಗೆ ಮಾಯವಾಗಿ ಬಿಡುತ್ತೆ. ಇದೀಗೆ ಇರಬೇಕಾದ್ರೆ ಭಾನುವಾರ ಬೆಂಗಳೂರಲ್ಲಿ ನಡೆದಂತ ರೇವ್ ಪಾರ್ಟಿ ಸಂಚಲನ ಉಂಟು ಮಾಡಿತ್ತು. ಆ ರೇವ್ ಪಾರ್ಟಿಯನ್ನ ಹೈದರಾಬಾದ್ಗೆ ಸೇರಿದಂತ ಒಬ್ಬ ರಾಜಕಾರಣಿಯ ಮಗ ಅರೇಂಜ್ ಮಾಡಿದ್ದ. ಇನ್ನು ಹೈದರಾಬಾದ್ನಲ್ಲಿ ರೇವ್ ಪಾರ್ಟಿಗಳನ್ನು ಆಯೋಜಿಸೋದು ನಿಷೇಧವಾಗಿರೋದ್ರಿಂದ ತನ್ನ ಬರ್ತ್ಡೇಯ ಸಲುವಾಗಿ ಬೆಂಗಳೂರಿನ ಬಿಆರ್ ಫಾರ್ಮ್ ಹೌಸ್ನಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಿದ. ಇನ್ನು ಅಲ್ಲಿಗೆ ತುಂಬಾ ಮಂದಿ ರಾಜಕೀಯ ನಾಯಕರು, ವಾಣಿಜ್ಯೋದ್ಯಮಿಗಳು, ಸಿನಿಮಾ ಆರ್ಟಿಸ್ಟ್ಗಳು ಪಾಲ್ಗೊಂಡು ತುಂಬಾ ಗ್ರ್ಯಾಂಡ್ ಆಗಿ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಇವರೆಲ್ಲ ಶುಕ್ರವಾರದಿಂದಲೂ ಎಂಜಾಯ್ ಮಾಡ್ತಾ ಮಾಡ್ತಾ ಚಿಲ್ ಆಗಿದ್ದರಿಂದ ಈ ವಿಷಯವನ್ನು ತಿಳ್ಕೊಂಡಂತ ಬೆಂಗಳೂರು ಪೊಲೀಸರು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ 120 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈ ಪಾರ್ಟಿಯಲ್ಲಿ ತೆಲುಗಿನ ಸಿನಿಮಾ ಆರ್ಟಿಸ್ಟ್ ಆದಂತಹ ಹೇಮಾ ಅವರು ಇದ್ದಿದ್ದಾರೆ ಅನ್ನುವಂತ ಸುದ್ದಿ ಬಂತು. ಮತ್ತು ಅದರ ಜೊತೆಗೆ ಪೊಲೀಸರು ಕೂಡ ನಟಿ ಹೇಮಾ ಕೂಡ ಪಾರ್ಟಿಯಲ್ಲಿದ್ದರು ಅಂತ ಹೇಳಿದ್ದರಿಂದ ಈ ನ್ಯೂಸ್ ಮೀಡಿಯಾಗಳಲ್ಲಿ ಹಲ್ಚಲೆಬ್ಬಿಸ್ತು. ಇನ್ನು ಅದೇ ಟೈಮಲ್ಲಿ ಹೇಮಾ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿ, ನಾನು ಬೆಂಗಳೂರಿನ ಫಾರ್ಮ್ ಹೌಸ್ ಅಲ್ಲಿ ಇಲ್ಲ, ಬದಲಿಗೆ ನಾನು ಹೈದರಾಬಾದ್ ಅಲ್ಲೇ ಇದ್ದೀನಿ ಅಂತ ಕ್ಲಾರಿಟಿ ಕೊಟ್ಟಿದ್ರು. ಆದ್ರೆ ಆ ವಿಡಿಯೋದಲ್ಲಿ ಹೇಮಾ ಹಾಕೊಂಡಿದ್ದಂತ ಡ್ರೆಸ್ ಮತ್ತು ಪೊಲೀಸರು ರಿಲೀಸ್ ಮಾಡಿದ್ದಂತ ಫೋಟೋಗಳಲ್ಲಿ ಇದ್ದಂತಹ ಡ್ರೆಸ್ ಒಂದೇ ಆಗಿತ್ತು. ಜೊತೆಗೆ ಆಕೆಯ ಹಿಂದೆ ಇದ್ದಂತ ಬ್ಯಾಕ್ಗ್ರೌಂಡ್ ಬೆಂಗಳೂರಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದಂತ ಬ್ಯಾಕ್ಗ್ರೌಂಡ್ ಸೇಮ್ ಆಗಿದ್ದರಿಂದ ನಟಿ ಹೇಮಾ ಕೂಡ ಈ ರೇವ್ ಪಾರ್ಟಿ ಕೇಸಲ್ಲಿ ಸಿಕ್ಕಿದ್ರು ಅನ್ನೋದು ಕನ್ಫರ್ಮ್ ಆಯ್ತು. ಇನ್ನು ಪೊಲೀಸರು ನಟಿ ಹೇಮಾ ಅವರ ಹೆಸರನ್ನ ಹೇಳಿರೋದು ಬಿಟ್ಟರೆ ಉಳಿದಂತ 120 ಜನರ ಹೆಸರನ್ನ ಹೊರಗೆಲ್ಲೂ ಹೇಳೇ ಇಲ್ಲ. ಸೊ ಹಾಗಾಗಿ ಮಾಮೂಲಿನಂತೆ 2-3 ದಿನಗಳ ನಂತರ ಈ ಇಶ್ಯೂ ಕೂಡ ತಾನಾಗೆ ಮಾಯವಾಗಿ ಬಿಡುತ್ತೆ ಅನ್ನೋದು ಖಂಡಿತ.
ಸೊ ಫ್ರೆಂಡ್ಸ್, ಇದು ರೇವ್ ಪಾರ್ಟಿಗಳ ಹಿಂದಿರುವಂತಹ ನಂಬಲಾಗದಂತಹ ಸತ್ಯಗಳು. ನಮಸ್ಕಾರ.